ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ 1-3-5 ಸೆಮಿಸ್ಟರ್ನ 2023ರ ಡಿಗ್ರಿ ಪರೀಕ್ಷೆಗಳು ಯಾವಾಗಿರುತ್ತೆ ಅಂತ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಪ್ರಶ್ನೆಗಳು ಬರ್ತಾ ಇರುವಂಥದ್ದು. ಯಾವಾಗ ಡಿಗ್ರಿ ಪರೀಕ್ಷೆಗಳು ಹೇಳಿ, ಆ ಯೂನಿವರ್ಸಿಟಿ ಇದೆ ಯಾವಾಗ, ಈ ಯೂನಿವರ್ಸಿಟಿ ಇದೆ ಯಾವಾಗ, ಸೊ ಎಕ್ಸಾಮ್ ಟೈಮ್ ಟೇಬಲ್ ಆಗಿಬಿಡ್ತಾರೆ ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಇನ್ಸ್ಟಾಮಲ್ ಆಗಿರ್ಬೋದು, ಕಮೆಂಟಲ್ಲಿ ಆಗಿರ್ಬೋದು ಈ ಒಂದು ಪ್ರಶ್ನೆನ ಕೇಳ್ತಾನೆ ಇದ್ದೀರಾ. ಸೊ ವಿದ್ಯಾರ್ಥಿಗಳ 1-3-5 ಸೆಮಿಸ್ಟರ್ನ ಡಿಗ್ರಿ ಪರೀಕ್ಷೆಗಳ ಕುರಿತು ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳ್ಕೊಳ್ಳೋಣ. ವಿಡಿಯೋವನ್ನು ತಪ್ಪದೆ ಕೊನೆಯವರೆಗೂ ನೋಡಿ. ಮೊದಲ ಬಾರಿಗೆ ಕನ್ನಡ ವೇದ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ನೋಡ್ತಿರುವಂಥವ್ರು, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ, ನಿಮ್ಮೆಲ್ಲ ಸ್ನೇಹಿತರುಗಳಿಗೆ, ಫ್ರೆಂಡ್ಸ್ ಗ್ರೂಪ್ಗಳಿಗೆ, ಕಾಲೇಜಸ್ ಗ್ರೂಪ್ಗಳಿಗೆ ನೀವು ವಿಡಿಯೋನ ಶೇರ್ ಮಾಡಿ ಅವರಿಗೆ ಮಾಹಿತಿಯನ್ನು ತಲುಪಿಸ್ಬೋದು ಅಂತ ಹೇಳ್ತಾ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಮ್ ಲಿಂಕ್ ಇರುತ್ತೆ, ಅಲ್ಲಿ ಅಫಿಷಿಯಲ್ ನೋಟಿಫಿಕೇಶನ್ ಟೈಮ್ ಟೇಬಲ್ಗಳು, ನೀವು ನಮ್ಮ ಜೊತೆ ಚಾಟ್ ಮಾಡೋದ್ರ ಮೂಲಕ ಅಲ್ಲಿ ನಿಮ್ಮ ಒಂದು ಡೌಟ್ಗಳನ್ನು ಕೂಡ ಕ್ಲಿಯರ್ ಮಾಡ್ಕೋಬೋದು ಅಂತ ಹೇಳ್ತಾ, ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ, ಬನ್ನಿ. ವಿದ್ಯಾರ್ಥಿಗಳೇ, ಡಿಗ್ರಿ ಅಂತಕ್ಕಂಥದ್ದು ಯೂನಿವರ್ಸಿಟಿಗಳ ಅಂಡರಲ್ಲಿ ಬರ್ತಕ್ಕಂಥದ್ದು ಅಂತ ನಿಮಗೆ ಗೊತ್ತೇ ಇರುತ್ತೆ. ಸೊ ಫಸ್ಟ್ ಇಯರ್ನ ವಿದ್ಯಾರ್ಥಿಗಳಿಗಂತೂ ಇದೊಂದು ಪ್ರಶ್ನೆನೇ ಆಗ್ಬಿಟ್ಟಿರುತ್ತೆ ಇವಾಗ ಡಿಗ್ರಿ ಪರೀಕ್ಷೆಗಳ ಕುರಿತು, ಯಾಕಂದರೆ ಅವರಿಗೆ ಇನ್ನೂ ಗೊತ್ತಿರೋದಿಲ್ಲ. ಸೊ ಯಾವ ರೀತಿಯಾಗಿ ಡಿಗ್ರಿ ಪರೀಕ್ಷೆಗಳಿಗೆ ನಡೆಯುತ್ತೆ, ಸೊ ಏನು ಎತ್ತಂದ್ಬಿಟ್ಟು, ಹಾಗಾಗಿ ಅವರಿಗೆ ಒಂದು ಹೆಚ್ಚಿಗೆ ಪ್ರಶ್ನೆಗಳು ಬರ್ತಾಯಿರುತ್ತೆ. ಸೊ ಕರ್ನಾಟಕ ಬೋರ್ಡ್ ಅಂತ 12ನೇ ಕ್ಲಾಸು 10ನೇ ತರಗತಿ ಪರೀಕ್ಷೆಗಳು ನಡೀತವೆ, ಸೊ SSLC PUC ಪರೀಕ್ಷೆಗಳು. ಸೊ ಅದರ ವಿದ್ಯಾರ್ಥಿಗಳು ಅದು ಕರ್ನಾಟಕ ರಾಜ್ಯಾದ್ಯಂತ ಒಂದೇ ದಿನಾಂಕದಂದು ಪರೀಕ್ಷೆಗಳು ನಡೆಯುತ್ತೆ, ಸೊ ಒಂದೇ ದಿನಾಂಕದಂದು ರಿಸಲ್ಟನ್ನು ಪ್ರಕಟ ಕೂಡ ಮಾಡ್ತಾರೆ. ಸೊ ಇಡೀ ಕರ್ನಾಟಕ ರಾಜ್ಯದಂತ ಒಂದೇ ನಿಯಮ ಅನ್ವಯ ಆಗುತ್ತೆ, ಅಲ್ಲಿ ಎಲ್ಲ ಒಂದು ಜಿಲ್ಲೆಗಳು ಎಲ್ಲ ಒಂದು ಕಾಲೇಜುಗಳು ಕೂಡ ಅದೇ ಒಂದು ಅಂಡರಲ್ಲಿ ಬರುತ್ತೆ. ಸೊ ಇಲ್ಲಾದರೆ ಯೂನಿವರ್ಸಿಟಿ ಅಂಡರ್ಗೆ ಹೋಗುತ್ತೆ, ಅಂದರೆ ಒಂದೊಂದು ಯೂನಿವರ್ಸಿಟಿಗೆ ಮೈಸೂರು, ಮಂಗಳೂರು, ಬೆಂಗಳೂರು, ಧಾರವಾಡ ಇದೇ ರೀತಿ ಯೂನಿವರ್ಸಿಟಿಗಳು ಅಂಡರಲ್ಲಿ ಬರ್ತದೆ. ಸಾಕಷ್ಟು ಯೂನಿವರ್ಸಿಟಿಗಳನ್ನು ನೋಡ್ಬೋದಾಗಿರುತ್ತೆ. ಈ ಯೂನಿವರ್ಸಿಟಿಗಳು ಅಂಡರಲ್ಲಿ ಬರೋದರಿಂದ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಕನ್ಫ್ಯೂಸ್ ಆಗುತ್ತೆ, ಯಾಕಂದರೆ ಕೆಲವು ಯೂನಿವರ್ಸಿಟಿಗಳು ಟೈಮ್ ಟೇಬಲನ್ನು ಪ್ರಕಟ ಮಾಡಿರ್ತಾರೆ, ಕೆಲವು ಯೂನಿವರ್ಸಿಟಿಗಳು ಟೈಮ್ ಟೇಬಲನ್ನು ಪ್ರಕಟ ಮಾಡಿರೋದಿಲ್ಲ. ಹೀಗಾಗಿ ಡಿಗ್ರಿ ವಿದ್ಯಾರ್ಥಿಗಳ ಪರೀಕ್ಷೆ ಕುರಿತು ಎಲ್ಲರಲ್ಲೂ ಕನ್ಫ್ಯೂಷನ್ ಆಗ್ತಿರುತ್ತೆ, ಯಾಕಂದರೆ ಅವ್ರದ್ದು ಬಿಟ್ಟಿದ್ದಾರೆ, ಸೊ ಅವಾಗಿಂದ ಪರೀಕ್ಷೆ ಅಂತ ಇವರು ಬಿಟ್ಟಿದ್ದಾರೆ, ಇವಾಗಿಂದ ಪರೀಕ್ಷೆ ಇದೆ ಅಂತ. ಸೊ ಈಗ ವಿದ್ಯಾರ್ಥಿಗಳಿಗೆ ಕ್ಲಾರಿಟಿನ ಕೊಡುವಂಥದ್ದಾದರೆ, ಸೊ ಇದು ಯೂನಿವರ್ಸಿಟಿಗಳು ಅಂಡರ್ಗೆ ಬರೋದರಿಂದ ಡೇಟನ್ನು ಹೇಳೋದಕ್ಕಾಗೋದಿಲ್ಲ ಯಾವಾಗ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಇರುತ್ತೆ ಅಂತ, ಯಾಕಂದರೆ ಒಂದೊಂದು ಯೂನಿವರ್ಸಿಟಿಯವರು ಒಂದೊಂದು ಡೇಟ್ ಪ್ರಕಾರ ಪರೀಕ್ಷೆಗಳನ್ನು ಮಾಡ್ತಾರೆ. ಸೊ ವಿದ್ಯಾರ್ಥಿಗಳಿಗೆ ಈಗ ಸದ್ಯಕ್ಕಿರೋ ಮಾಹಿತಿ ಪ್ರಕಾರ ಹೇಳುವಂಥದ್ದಾದರೆ, ಕೆಲವೊಂದು ಯೂನಿವರ್ಸಿಟಿಯವರು ಮಾಹಿತಿನ ಕೊಟ್ಟಿದ್ದಾರೆ, ಅದರ ಪ್ರಕಾರ ಬ್ಯಾಂಗ್ಳೂರು ಯೂನಿವರ್ಸಿಟಿ ವಿದ್ಯಾರ್ಥಿಗಳಿಗೆ ಫೆಬ್ರವರಿ ಟು ಮಾರ್ಚಲ್ಲಿ ಪರೀಕ್ಷೆನ ಮಾಡ್ತೀವಿ ಅಂತ ಮಾಹಿತಿನ ಕೊಟ್ಟಿದ್ದಾರೆ. 1-3-5 ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ, ಅಂದರೆ ಫೆಬ್ರವರಿ ತಿಂಗಳಲ್ಲಿ ಪರೀಕ್ಷೆಗಳು ಶುರುವಾಗಿ ಮಾರ್ಚ್ ತಿಂಗಳ ಒಳಗಾಗಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಎಂಡ್ ಆಗುತ್ತೆ. ಬ್ಯಾಂಗ್ಳೂರು ಸಿಟಿ ಯೂನಿವರ್ಸಿಟಿಯವರು ಕೂಡ ವಿದ್ಯಾರ್ಥಿಗಳಿಗೆ ಫೆಬ್ರವರಿ ಟು ಮಾರ್ಚ್ ಅಂತಲೇ ಮಾಹಿತಿನ ಕೊಟ್ಟಿರುವಂಥದ್ದು, ಅಂದರೆ ವಿದ್ಯಾರ್ಥಿಗಳಿಗೆ ಅವರು ಫೆಬ್ರವರಿ 20-25 ತಾರೀಕಿನ ನಂತರದಲ್ಲೇ ಬ್ಯಾಂಗ್ಳೂರು ಸಿಟಿ ಯೂನಿವರ್ಸಿಟಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆಗಳು ಶುರುವಾಗುತ್ತೆ ಅಂತ ಮಾಹಿತಿ ಇರುವಂಥದ್ದು. ಮತ್ತು ಬ್ಯಾಂಗ್ಳೂರು ನಾರ್ತ್ ಯೂನಿವರ್ಸಿಟಿ ಕಡೆಯಿಂದ ವಿದ್ಯಾರ್ಥಿಗಳಿಗೆ ಬಂದಿರುವಂಥ ಅಪ್ಡೇಟ್ ಏನಂತ ಹೇಳಿದರೆ, ವಿದ್ಯಾರ್ಥಿಗಳಿಗೆ ಮಾರ್ಚ್ ಟು ಏಪ್ರಿಲ್ ಅಂತ ಅವರು ಮಾಹಿತಿನ ಕೊಟ್ಟಿರುವಂಥದ್ದು, ಅಂದರೆ ಮಾರ್ಚ್ ತಿಂಗಳಲ್ಲಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಶುರುವಾಗಿ ಏಪ್ರಿಲ್ ತಿಂಗಳಲ್ಲಿ ಪರೀಕ್ಷೆ ಮುಗಿಯುತ್ತೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ಮೈಸೂರು ಯೂನಿವರ್ಸಿಟಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯು ಮಾರ್ಚ್ ತಿಂಗಳಲ್ಲಿ ಶುರುವಾಗುತ್ತೆ ಅಂತ ಮಾಹಿತಿನ ಕೊಟ್ಟಿರತಕ್ಕಂಥದ್ದು, ಫೀಸಿನ ಕಟ್ಟೋದಕ್ಕೆ ಈಗಾಗಲೇ ವಿದ್ಯಾರ್ಥಿಗಳಿಗೆ ಬಿಡುಗಡೆ ಮಾಡಿದ್ದು. ಸೊ ಮಾರ್ಚ್ ತಿಂಗಳಿಂದ ಏಪ್ರಿಲ್ ತಿಂಗಳಲ್ಲಿ ಪರೀಕ್ಷೆಗಳು ನಡೆಯುತ್ತೆ ಅಂತ ಮೈಸೂರು ಯೂನಿವರ್ಸಿಟಿ ಕಡೆಯಿಂದ ಮಾಹಿತಿನ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ. ಸೊ ಉಳಿದಂತೆ ಇನ್ನು ಕೆಲವು ಯೂನಿವರ್ಸಿಟಿಗಳ ವೆಬ್ಸೈಟ್ ಏನು ಓಪನ್ ಆಗ್ತಾ ಇಲ್ಲ, ಹಾಗೆ ವಿದ್ಯಾರ್ಥಿಗಳಿಗೆ ಬೇರೆ ಯೂನಿವರ್ಸಿಟಿಗಳ ಕಡೆಯಿಂದ ಯಾವುದೇ ರೀತಿಯಾದಂಥ ಅಪ್ಡೇಟ್ಗಳು ಸಿಕ್ಕಿಲ್ಲ. ಸೊ ಹಾಗಾಗಿ ವಿದ್ಯಾರ್ಥಿಗಳಿಗೆ ಏನೇ ಆದರೂ ಕೂಡ ವಿದ್ಯಾರ್ಥಿಗಳು ಹೇಳುವಂಥದ್ದಾದರೆ, ಫೆಬ್ರವರಿ ಟು ಮಾರ್ಚಲ್ಲಿ ಬಹುತೇಕ ಎಕ್ಸಾಮ್ಸ್ಗಳು ಶುರುವಾಗುತ್ತೆ, ಅಂದರೆ ಮಾರ್ಚ್ ತಿಂಗಳಲ್ಲಿ ಎಲ್ಲ ಒಂದು ಯೂನಿವರ್ಸಿಟಿಯ ಪರೀಕ್ಷೆಗಳು ನಡೀತಾ ಇರ್ತವೆ. ಒಟ್ಟಿನಲ್ಲಿ ಏಪ್ರಿಲ್ನ ಒಳಗಡೆ ವಿದ್ಯಾರ್ಥಿಗಳಿಗೆ ಪರೀಕ್ಷೆಗಳು ಎಲ್ಲ ಯೂನಿವರ್ಸಿಟಿಯವರು ಮುಗಿಸ್ತಾರೆ ವಿದ್ಯಾರ್ಥಿಗಳು. ಏಪ್ರಿಲ್ನ 15ನೇ ತಾರೀಕಿನ ಒಳಗಾಗಿ ನಿಮ್ಮೆಲ್ಲ ಯೂನಿವರ್ಸಿಟಿ ಪರೀಕ್ಷೆಗಳು ಮುಗಿದಿರ್ತವೆ. ಒಟ್ಟಿನಲ್ಲಿ ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಈ 3 ತಿಂಗಳಲ್ಲಿ ಯೂನಿವರ್ಸಿಟಿಗಳ ಪರೀಕ್ಷೆಗಳು ನಡೀತವೆ ಅಂತ ಒಂದು ಮಾಹಿತಿಗಳು ಸಿಗ್ತಾ ಇರುವಂಥದ್ದು. ಸೊ ಸದ್ಯಕ್ಕಿರುವ ಮಾಹಿತಿ ಪ್ರಕಾರ ಯೂನಿವರ್ಸಿಟಿಗಳು ನಿಮಗೆ ಒಂದು ಮಾಹಿತಿಗಳನ್ನು ಕೊಡ್ತಾರೆ ನಿಮ್ಮೊಂದು ಕಾಲೇಜಸ್ ಕಡೆಯಿಂದ. ಸದ್ಯಕ್ಕೆ ವಿದ್ಯಾರ್ಥಿಗಳು ಡೌಟ್ ಏನಿತ್ತಲ್ಲ ಪರೀಕ್ಷೆಗಳು ಯಾವಾಗ ಏನು ಇತ್ತಂತ, ಸೊ ವೆಯ್ಟ್ ಮಾಡಿ ವಿದ್ಯಾರ್ಥಿಗಳಿಗೆ ಟೈಮ್ ಟೇಬಲ್ ಬರುತ್ತೆ. ಸೊ ನಿಮ್ಮ ಒಂದು ಕಾಲೇಜಸ್ ಕಡೆಯಿಂದ ಅಪ್ಡೇಟ್ ಮಾಡ್ತಾರೆ, ಯಾಕಂದರೆ ಎಲ್ಲ ಟೈಮ್ ಟೇಬಲ್ನ ನಾವು ವಿಡಿಯೋ ಮಾಡಿ ಮಾಹಿತಿನ ಕೊಡೋದಕ್ಕೆ ಆಗೋದಿಲ್ಲ, ಯಾಕಂದರೆ 10ರಿಂದ 15ಕ್ಕೂ ಹೆಚ್ಚಿಗೆ ಯೂನಿವರ್ಸಿಟಿಗಳು ಇರುವಂಥ ಕಾರಣಕ್ಕೆ ಕಷ್ಟ ಆಗುತ್ತೆ ಎಲ್ಲ ಒಂದು ಯೂನಿವರ್ಸಿಟಿಯ ವೀಡಿಯೋಸನ್ನು ಮಾಡೋದಕ್ಕೆ. ಎಲ್ಲರಿಗೂ ಒಂದು ಇರತಕ್ಕಂಥ ಇನ್ಫಾರ್ಮೇಷನ್ಗಳನ್ನು ಮಾಹಿತಿನ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೇವೆ.